ಹಾಯ್ ಇವತ್ತು ನಾನು ಸಬ್ಬಸಿಗೆ ಸೊಪ್ಪಿನ ದಾಲ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಇದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡಿಲ್ಲ ದಾಲ್ಗೆ ನಾನು ಕೆಂಪು ಬೇಳೆ ತೊಗೊಂಡಿದ್ದೀನಿ ಇದಕ್ಕೆ ಮಸೂರು ದಾಲ್ ಅಂತ ಹೇಳ್ತಾರೆ ಈ ಕೆಂಪು ಬೇಳೆನ ಅಂದರೆ ಮಸೂರು ದಾಲನ್ನು ನೆನೆಸಿಟ್ಕೊಂಡಿರಬೇಕು ಒನ್ ಅವರ್ ಟು ಟೂ ಅವರ್ ನೆನ್ಸಿಟ್ರೆ ಸಾಕು ಇದನ್ನು ನಾನು ಡೈರೆಕ್ಟ್ ಕುಕ್ಕರಲ್ಲಿ ಹಾಕಿದ್ದೀನಿ ಈಗ ಇದಕ್ಕೆ ನೀವು ಸಬ್ಬಸಿಗೆ ಸೊಪ್ಪನ್ನು ಸೇರಿಸಬೇಕು ಆಮೇಲೆ ಅಷ್ಟಿನ ಪುಡಿ ಹಾಕಿ ಆಮೇಲೆ ಮೆಣಸಿನ್ಕಾಯಿನ ಹಾಕಿ ಅಂದರೆ ಹಸಿ ಮೆಣಸಿನಕಾಯಿ ಹಾಗೆ ಉಪ್ಪನ್ನು ಇದಕ್ಕೆ ಸೇರಿಸ್ಬಿಡಿ ಆಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕಿಬಿಟ್ಟು ಕುಕ್ಕರ್ನ ಮುಚ್ಚಳ ಮುಚ್ಚಿಬಿಟ್ಟು ಎರಡರಿಂದ ಮೂರು ವಿಷಲ್ ಕೂಗಿಸಿ ಇದೀಗ ಮೂರು ವಿಷಲ್ ಕೂಗಿದೆ ಗ್ಯಾಸ್ ಕೂಡ ಹೋಗಿದೆ ಈಗ ಓಪನ್ ಮಾಡಿಬಿಟ್ಟು ನೋಡೋಣ ಈ ಥರ ಆಗಿದೆ ನೋಡಿ ಈಗ ಇದನ್ನ ಮ್ಯಾಶರಲ್ಲಿ ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ಸ್ವಲ್ಪ ದಪ್ಪ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಒಂದು ಕುದಿ ಬರ್ಸಿಬಿಟ್ರೆ ಸಾಕು ಚೆನ್ನಾಗಿರುತ್ತೆ ಈಗ ಇದು ಚೆನ್ನಾಗಿ ಮ್ಯಾಶ್ ಆಗಿದೆ ಇಷ್ಟು ದಪ್ಪ ಇದ್ದರೆ ಸಾಕು ಚೆನ್ನಾಗಿರತ್ತೆ ಒಗ್ಗರಣೆ ಬೇಕಾದ್ರೆ ಹಾಕೋಬೋದು ಅದೇ ಎಣ್ಣೆನೇ ಬೇಡ ಅಂತ ಅನಿಸಿದರೆ ಒಗ್ಗರಣೆ ಕೂಡ ಬೇಡ ಇದನ್ನು ರೈಸ್ ಒಟ್ಟಿಗೆ ಚಪಾತಿ ಒಟ್ಟಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಸಬ್ಬಸ್ಗೆ ದಾಲ್ ರೆಡಿಯಾಗಿದೆ ಥ್ಯಾಂಕ್ ಯು